I have keys but no locks, but no space and no rooms. You can enter but you can't go outside. ಎಲ್ಲಿ ಕಾಣುತ್ತೆ ಸುಮ್ಮನೆ ಅಂದೆ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್. ನಾಳೆಗೆ ಸೆಂಡರ್ ರಿವೀಲಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ನಾನಂತೂ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಈಗ ನೋಡ್ಬೋದು ಇಲ್ಲಿ. ಸೊ ಒಂದಷ್ಟು ಆರ್ಡರ್ ಮಾಡಿದ್ವಿ, ಬಲೂನ್ಸ್ ಮತ್ತು ಒಂದಷ್ಟು ಕಾರ್ಡ್ಗಳು. ಇಲ್ಲಿ ಇದು ಬಾಯ್ ಆರ್ ಗರ್ಲ್ ಅನ್ನೋದು ಒಂದು ಟ್ಯಾಗ್ ಇದೆ. ಅದಾಗಿದ್ಮೇಲಿಂದ ಇದಿಷ್ಟು ಮೂರು ದೊಡ್ಡ ಬಲೂನ್ಸು, ಜೊತೆಗೆ ಇಲ್ಲಿ ಸ್ಟಿಕ್ಕರ್ಸ್ ಇದೆ, ಟೀಮ್ ಬಾಯ್ ಟೀಮ್ ಗರ್ಲ್ಸ್. ಸೊ ದಿಸ್ ಇದು ನಮ್ಮ ಜವಾಬ್ದಾರಿ ಅಲ್ಲ. ಇದು ಇವಾಗ ನನ್ನ ಮೈದ್ನಿಗೆ ಕೊಟ್ಟಿದ್ದೀವಿ, ಜೆಂಡರ್ ಯಾವುದು ಅಂತ. ಅವನು ಬಲೂನಲ್ಲಿ ಹಾಕಬೇಕು. ಸೊ ನಾಳೆ ಗೊತ್ತಾಗುತ್ತೆ ನಮಗೆ ಇದು. ಅದ್ರ ಜೊತೆಗೆ ಡೆಕೋರೇಷನ್ಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ. ಇದಿಷ್ಟು ರೆಡಿ ಮಾಡಿಬಿಟ್ಟು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಆಲ್ಮೋಸ್ಟ್ ಒಂದು 15 ಜನಕ್ಕೆ ಇವತ್ತು ಬಿಸಿಬೇಳೆಬಾತು ಮೊಸರನ್ನ ಮಾಡೋಣ ಅಂತಿದ್ದೀವಿ. ಸೊ ಇದೊಂದು ಫುಲ್ ಪಾತ್ರೆ ಮಾಡಿಟ್ಟಿದ್ದೀನಿ. ಮತ್ತು ಇಲ್ಲಿ ಇವಾಗ ಇನ್ನು ಬಿಸಿಬೇಳೆಬಾತ್ ಗೊಜ್ಜಿದೆ, ಇನ್ನೊಂದು ಕುಕ್ಕರಲ್ಲಿ ಕುಕ್ಕಿಸಿರೋದನ್ನು ಹಾಕೋಬೇಕು. ಮತ್ತು ಇದು ಮೊಸರನ್ನಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಟೇಸ್ಟ್ ನೋಡಬೇಕು ಹೆಂಗಾಗಿದೆ ಅಂತ. ಇಟ್ಸ್ ಫೈನ್ ಫೈನ್. ಇಲ್ಲಿ ಪಾವ್ ಬಾಜಿ ಇದು ಪ್ರಿಪರೇಷನ್ ನಡೀತಾ ಇದೆ. ಬಾಜಿ ರೆಡಿ ಇದೆ, ಪಾವ್ನ ರೋಸ್ಟ್ ಮಾಡ್ತಾ ಇದಾರೆ. ಸೊ ಇಲ್ಲೇನ್ ನಡೀತಾ ಇದೆ ಅಂದ್ರೆ ಫುಲ್ ಕೆಲಸ ಮಾಡ್ತಿದ್ದೀವಿ ಪಾಪ. ಅಲ್ಲಿ ನೋಡಿ, ಅಲ್ಲೆಲ್ಲ ಕೆಲಸ ಮಾಡ್ತಾ ಇದಾರೆ ಪೂರ್ತಿ. ಬಲೂನ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಅಂಡ್ ಇವರಿಬ್ರು ಏನ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ಒಂದು ಹೋಮ್ ಮೇಡ್ ಡ್ರಿಂಕ್ ಮಾಡಿದ್ದೆ ನಾನೇನೆ. ಅದ್ರ ಜೊತೆಗೆ ನಾನು ಆಲ್ರೆಡಿ ಹೇಳ್ದಂಗೆ ಮೀನ್ ಇದರಲ್ಲಿ ಮೀನ್ ಕೋರ್ಸಲ್ಲಿ ಬಿಸಿಬೇಳೆಬಾತು ಮೊಸರನ್ನ ಅದ್ರ ಜೊತೆಗೆ ಬಬ್ಲು ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ಬಂದಿದ್ದ. ಮತ್ತು ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವು ಪಾವ್ ಬಾಜಿ ಮಾಡಿದ್ವಿ. ಅದರಲ್ಲಿ ಬಾಜಿ ನಿಕಿತಾ ಅಂತ ಇಲ್ಲಿ ನಂದು ಫ್ರೆಂಡ್ಸು, ಅವರು ಮಾಡ್ಕೊಂಡು ಬಂದಿದ್ರು. ಮತ್ತು ಮನೆಯಲ್ಲೇ ನಾವು ಪಾವ್ನ ಬಿಸಿ ಮಾಡ್ಕೊಂಡ್ವಿ. ನೋಡ್ಬೋದು ಯಾರೆಲ್ಲ ಗೆಸ್ಟ್ ಇದ್ದಾರೆ ಅಂತ. ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಬಂದ ತಕ್ಷಣ ಬಬ್ಲು ಫುಲ್ ಹಿಂಗೆ ರೆಕಾರ್ಡ್ ಮಾಡ್ತಾ ಇದ್ದ, ಅದಕ್ಕೆ ಇಂಡಿಯಾದಲ್ಲಿ ವಿಡಿಯೋಗ್ರಾಫರ್ನ ನೋಡಿದಂಗೆ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಇಲ್ಲಿ ನಿಮಗೆ ಗೊತ್ತಿರ್ಬೋದು ಜರ್ಮನಿಯಲ್ಲಿ ನಮಗೆ ಫ್ರೆಂಡ್ಸ್ಗಳೇ ಫ್ಯಾಮಿಲಿ. ಸೊ ಅವರೇ ಎಲ್ಲ ಸೇರಿ ಹೆಲ್ಪ್ ಮಾಡಿ ಡೆಕೋರೇಟ್ ಮಾಡಿದ್ದು. ನಾನೆಲ್ಲ ತರಿಸಿಟ್ಟಿದ್ದೆ ಅಷ್ಟೇ, ಬೆಳಗ್ಗೆ ಬಂದು ಮನೆಗೆ ಎಲ್ಲ ಬಲೂನ್ ಎಲ್ಲನೂ ಬ್ಲೋ ಮಾಡಿ ಎಲ್ಲ ಇಲ್ಲಿ ಕೆಳಗಡೆ ಎತ್ಕೊಂಡ್ಬಂದು ಅವರೇನೆ ಎಲ್ಲ ಮಾಡಿದರು. ನೋಡ್ಬೋದು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೀವಿ. ಇದೊಂದು ಸಿಂಪಲ್ ಐಡಿಯಾ, ಕಪ್ ಕೇಕ್ಸ್ಗಳು, ಅದರಲ್ಲಿ ಓ ಬಾಯ್ ಅಂತ ಹೇಳಿ. ನಾನು ಈ ಥರ ಒಂದಷ್ಟು ಇಮ್ಯಾಜಿನೇಷನ್ ಇತ್ತು ಹಿಂಗೆ ಹಿಂಗೆ ಬೇಕು ಅಂತ ಹೇಳಿ, ಅದೇ ಥರ ಆಗಿದೆ. ನೋಡ್ಬೋದು ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ. ನಂಗಂತೂ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ ಅದು ಹುಡುಗನ ಅಥವಾ ಹುಡುಗಿನ ಅಂತ ಗೊತ್ತಾಗಬೇಕು ಅಂತ. ಸೊ ನಿಮಗೇನು ಅನಿಸುತ್ತೆ, ನೀವು ಕಂಪ್ಲೀಟ್ ವೀಡಿಯೋ ನೋಡೋಕ್ಕಿಂತ ಮುಂಚೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅದು ಬಾಯ್ ಬೇಬಿನ ಗರ್ಲ್ ಬೇಬಿನ ಅಂತ. ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಅಂತಂದರೆ, ಸೊ ಮೇಯ್ನಾಗಿ ಈವೆಂಟ್ ಶುರು ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಎಲ್ಲರೂ ಒಂದಷ್ಟು ಫೋಟೋಗಳನ್ನ ತೊಗೊಳ್ಳೋಣ ಅಂತ ಹೇಳಿ, ಹುಡುಗರೆಲ್ಲರೂ ಹೊಟ್ಟೆ ಒಳಗಡೆ ಬಲೂನ್ನ ಹಾಕ್ಕೊಳ್ಳಿ, ಅದು ಒಟ್ಟಿಗೆ ಫೋಟೋ ತೆಕ್ಕೊಳ್ಳೋಣ ಅಂತ. ಈಗ ಆಲ್ರೆಡಿ ನೋಡ್ಬೋದು ಅದು ಚಿನಿಮಾ ಆಲ್ರೆಡಿ ಹಾಕ್ಕೊಂಡಿದ್ದಾರೆ. ನಂಗಂತೂ ನಕ್ಕಿ ನಕ್ಕಿ ಫುಲ್ಲು ಕೆನ್ನೆ ಎಲ್ಲ ಆಲ್ರೆಡಿ ನೋವು ಬಂದ್ಬಿಟ್ಟಿತ್ತು ಎಲ್ಲರನ್ನ ನೋಡಿ. ಸೊ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ಅದು ನ್ಯಾಚುರಲ್ ಆಗಿ ಕಾಣಬೇಕು ಅಂತಂದರೆ ಹಿಂಗೆ ಸ್ವಲ್ಪ ಕೆಳಗಡೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಫ್ರೆಂಡ್ಸ್ ಎಲ್ಲರೂ ತುಂಬ ಎಂಥೂಸಿಯಾಸ್ಟಿಕ್ ಆಗಿ ಎಲ್ಲರೂ ಹೂ ಅಂತ ಹಾಕೋತಾ ಇದ್ರು. ನೋಡ್ಬೋದು ಇವಾಗ ಎಲ್ಲರೂ ಹಾಕ್ಕೊಂಡು ಹೆಂಗೆ ಕಾಣ್ತಾ ಇದ್ದೀವಿ ಅಂತ. ಎಲ್ಲರ ಹತ್ರನು ಹಾಕಿಸ್ಬಿಟ್ಟು ಸರಿ ಆಯಿತು ಒಂದಷ್ಟು ಫೋಟೋಗಳನ್ನ ತೆಕ್ಕೊಳ್ಳೋಣ ಎಲ್ಲರೂ ಅಂತ ಹೇಳಿ ಇವಾಗ ನಿಂತ್ಕೋತಾ ಇದ್ದೀವಿ.
ಸೊ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದರೆ ತುಂಬ ಜನ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಾರೆ ನನ್ನ ವೀಡಿಯೋದಲ್ಲಿ, ನನ್ನ ಫ್ರೆಂಡ್ಸ್ಗಳೆಲ್ಲರೂ ಬಂದಿದ್ದಾರೆ ಆಲ್ರೆಡಿ. ಸೊ ಬಬ್ಲು ನಿಮಗೆ ಗೊತ್ತಿರ್ತಾನೆ, ಈ ಕಡೆ ಇರೋದು ಸಂದೇಶ್ ಮತ್ತು ಅನಿಕೇತ್, ಇವರೆಲ್ಲರೂ ನಂದು ಯೂನಿವರ್ಸಿಟಿ ಕ್ಲಾಸ್ಮೇಟ್ಸ್. ಆ ಕಡೆ ಪಕ್ಕದಲ್ಲಿ ಇರೋದು ದರ್ಶನ್, ಪಕ್ಕ ಇರೋದು ಮಿಥುನ್ ಅಂತ ಹೇಳಿ, ಮಿಥುನ್ ಅವರು ದರ್ಶನ್ ಅವ್ರ ಫ್ರೆಂಡು, ಅವರೂ ಅಷ್ಟೇ ದರ್ಶನ್ ಅವರಿಗೆ ಯೂನಿವರ್ಸಿಟಿಯಲ್ಲಿ ಫ್ರೆಂಡ್ ಆಗಿರೋದು. ಸೊ ಇವಾಗ ನಮ್ಮೆಲ್ಲರಿಗೂ ಫೋಟೋಶೂಟ್ ಮಾಡ್ತಾ ಇರೋದು ಈ ಕಡೆ ಮುದಿತಾ. ಮುದಿತಾನು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಅಂತ ಅನಿಸುತ್ತೆ, ಒಂದಷ್ಟು ನಂದು ವ್ಲಾಗಲ್ಲಿ ಅವರು ಆಲ್ರೆಡಿ ಬಂದಿದ್ದಾರೆ. ಸೊ ನೋಡ್ಬೋದು ಈ ಮೂಮೆಂಟ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲರೂ ಅಂತ ಹೇಳಿ. ಸೊ ಎಲ್ರಿಗೂ ಹೇಳ್ತಾ ಇದ್ದೆ ಪೆಟ್ ಮಾಡಿ, ಈ ಥರ ಪೆಟ್ ಮಾಡಿ. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಆಯಿತಾ. ಲೈಕ್ ಸ್ಟಾರ್ಟಿಂಗಲ್ಲಿ ತುಂಬ ಲೈಕ್ ಒಂದು ಸ್ವಲ್ಪ ಇದನ್ನಿಸ್ತಾ ಇತ್ತು ನನಗೆ, ಏನೋ ಇದು ಯಾವ್ದು ಜೆಂಡರ್ ಇರ್ಬೋದು ಅಂತ ಹೇಳಿ. ಆಮೇಲಿಂದ ತುಂಬ ಯೋಚನೆ ಮಾಡೋದು ಬೇಡ ಅದ್ರ ಬಗ್ಗೆ, ಇವಾಗ ಸುಮ್ಮನೆ ಈ ಮೂಮೆಂಟಲ್ಲಿ ಎಂಜಾಯ್ ಮಾಡೋಣ, ಹೆಂಗೂ ಇನ್ನೊಂದು ಸ್ವಲ್ಪ ಗೊತ್ತಾಗ್ಬಿಡುತ್ತಲ್ವಾ ಅಂತ. ಸೊ ಆಲ್ರೆಡಿ ಒಂದಷ್ಟು ಜನಕ್ಕೆ ಗೊತ್ತಿತ್ತು ಇಲ್ಲಿ ನನ್ನ ಫ್ರೆಂಡ್ಸ್ಗಳಿಗೆ, ಅವರು ಆರ್ಗನೈಸ್ ಮಾಡೋರಿಗೆ, ಮತ್ತು ನನ್ನ ಬ್ರದರ್ ಎಲ್ಲ ಗೊತ್ತಿತ್ತು ಆಲ್ರೆಡಿ. No, actually, maybe in some time I don't need a balloon. Key kodu maneda ikke vaaka ida ha are bo. ಸೊ ಇಲ್ಲಿ ನಾನು ಬಿಗ್ ಥ್ಯಾಂಕ್ಸ್ ನನ್ನ ಎಲ್ಲ ಫ್ರೆಂಡ್ಸಿಗೂ ಹೇಳಲೇಬೇಕು. ಸೊ ನೀತು, ನಿಖಿಲ್ ಮತ್ತು ನನ್ನ ಮೈದ್ನ ಮತ್ತು ಮುದಿತಾ, ಇವರೆಲ್ಲರೂ ಪ್ರೋಗ್ರಾಮ್ನ ಹೆಂಗೆ ಮಾಡೋದಂತ ಆರ್ಗನೈಸ್ ಮಾಡಿದರು. ಸೊ ನೀತು, ನಿಖಿಲ್ ನಮಗೋಸ್ಕರ ಅಂತ ಹೇಳಿ ಸೌತಿಂದ ಇಲ್ಲಿವರೆಗೂ ಬಂದಿದ್ದರು. ಅವರು ಇರೋದು ಜರ್ಮನಿ ಸೌತ್ ರೀಜನಲ್ಲಿ, ನಮಗೋಸ್ಕರ ಅಂತ ಬಂದರು. ಸೊ ಜೆಂಡರ್ ರಿವೀಲಿಗೆ ಅವ್ರು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಇದರಲ್ಲಿ ನೀವು ನೋಡ್ದಂಗೆ ಫಾರ್ ದ ವೆರಿ ಫಸ್ಟ್ ಟೈಮು ನಿಖಿಲೇ ಕೇಕ್ನ ಬೇಕ್ ಮಾಡ್ಕೊಂಡು ಬಂದಿದ್ದಾನೆ. ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಈ ಇವೆಂಟಿಗೆ ನಮ್ಮ ಜೊತೆ ನೀತು, ನಿಖಿಲ್ ಅವ್ರ ಅಪ್ಪ ಅಮ್ಮ ಕೂಡ ಇದ್ದರು. ನಂಗಂತೂ ಒಂಥರ ಬ್ಲೆಸ್ಸಿಂಗ್ ಅಂತ ಹೇಳಿಸ್ತು. ನಾವೆಲ್ಲರೂ ಫ್ರೆಂಡ್ಸ್ ಫ್ರೆಂಡ್ಸ್ ಮಾಡ್ಕೋತಾ ಇರೋದ್ರ ಜೊತೆಗೆ ಯಾರೋ ಒಬ್ಬರು ಪೇರೆಂಟ್ಸ್ ಇದ್ದಾರೆ ಅಂದಾಗ ಒಂಥರ ಖುಷಿ ಅಲ್ವಾ. ಇಲ್ಲಿ ನಾನು ಡೆಕೊರೇಷನ್ಗೆ ಅಂತ ಹೇಳಿ ಒಂದಷ್ಟು ಹೋ ಬೇಬಿ ಅಂತ ತರಿಸ್ಕೊಂಡಿದ್ದೆ. ಅದನ್ನು ನಾನು ಕೇಕ್ ಮೇಲೆ ಹಾಕ್ತಾಯಿದ್ದೆ. ಎಲ್ಲರೂ ಅಯ್ಯೋ ಅದು ಕೇಕ್ ಇದು ಮಾಡಬೇಡ, ಅದು ರಿವೀಲ್ ಮಾಡಲಿಕ್ಕಿದೆ ಅಂತ ಹೇಳಿ. ಆಮೇಲೆ ನಾನು ಇಲ್ಲ ಇಲ್ಲ ಬರೀ ಅಷ್ಟೇ ಒಳಗೆ ಹಾಕ್ತಿದ್ದೀನಿ ಅಷ್ಟೇ, ಅದನ್ನು ನಾನು ಹೊರಗಡೆ ತೆಗಿತಾ ಇಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲಿ. ಸೊ ಆಡಿಯೋ ಅಷ್ಟು ಕ್ಲಿಯರ್ ಬಂದಿಲ್ಲ ಅಂತ ಹೇಳಿ ನಾನು ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟು ಪ್ರೋಗ್ರಾಮ್ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿ ನಿಖಿಲ್ ಎಲ್ಲನೂ ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ, ನೋಡ್ಬೋದು ನೆಕ್ಸ್ಟು. Welcome everyone. Thank you guys. I made it to the special day. Yeah, thank you so much for all the efforts. ಇಲ್ಲಿವರೆಗೂ ಬಂದಿದ್ದೀರಾ ಅಂಡ್ ಯು ಗೈಸ್ ಬಾಟ್ ಸೋ ಮೆನಿ ಥಿಂಗ್ಸ್. ಐ ಆಮ್ ಸೋ ಹ್ಯಾಪಿ. ಪೇರೆಂಟ್ಸ್ ಕೂಡ ಇದ್ದಾರೆ ಟು ಗೆಟ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು. ಯೆಸ್. ಓಕೆ. ಸೋ ವೆಲ್ಕಮ್ ಎವ್ರಿವನ್ ಅಗೇನ್. ಸೊ ಟುಡೇ ವಿ ಹ್ಯಾವ್ ತ್ರೀ ಡಿಫ್ರೆಂಟ್ ವೇಸ್ ಆಫ್ ಗೆಟಿಂಗ್ ಟು ನೋ ಹೂ ದ ಬೇಬಿ ಇಸ್. And so the first one is basically we can reorganize it later, but we have treasure hunt which is planned. Nice. And we have like a balloon which is going to reveal also something, and then at last we have the cake. So it is going to be best of three. So oh have to wait till the end basically, and yeah, that is the whole point. We can start with the treasure hunt, I guess. Yes. So it takes a lot of time, and and basically in treasure hunt you do all the running and she is just sitting here and she's helping you on the phone. Oh god, yeah. So you are doing all the running, and if you need clues, obviously you have to give up something, so you have to dance. if you want clues, and also there is a time limit for every clue, and if you run over the time then you also have to dance sing, whatever you want. Yeah, he can sing, he can dance. I will tell you what to know. Yeah. So you have to do that is but if you find well and good, but if not, if you want some help or clues, then you have to dance again. You choose what to do. Yeah. And so basically first one is the treasure hunt, and then we will have like a group activity where we play beer pong.
or juice pond for now. Yeah. We do have. We don't have. Before we start the restaurant, should we ask everybody what they think the baby is? Yes, yes. We will ask everyone which team they are. Team stickers. Where was the stickers? Team stickers. We will start with the first clue. And every clue has... Leads to another one. Leads to the other one, so but how much time do we... It's 9 clues in total. 9 minutes of running, basically. using your brain. Today. Yeah. And none of us will help them. We just be the spectator play. And you can help them, obviously. But you have to sit here, that is also the rule. You cannot leave this book. Okay. So, we will all be here. Some will be going with Darshan, but we will be all here. Okay. But then you can always call him on phone. Have like a video call. Okay. So yeah, we let's first divide the teams. Yes. Confidence, but I hope that confidence is overconfidence. Yes. Yeah. But when they are running around, Nikhil and you. I also know it's okay. We are neutral. Okay, then I take. There's no neutral. You should put whatever you feel. You take put. This. Okay. No. How many stickers I can use? Fine, just go even. What are you taking? Everybody have a sticker now. Take yeah. And blue. Nice. The four people who know have been divided between team girl and team boy. So that you don't know. Equally divided. Communist socialist. You just hand over and then start. Yeah. Okay. Yeah. Okay, we hope we can see you dance. Start. Start fast. Read it loud. So pressure. Yeah. I have keys, but no locks, but no space and no rooms. You can enter, but you can't go outside. Try guessing. Yes, first and then. You because try. Time is running. You have 2 minutes. You can read again. You can enter, but you cannot go out. Darshan. Help. ನನ್ನ ಫ್ರೆಂಡ್ ಏನ್ ಎಕ್ಸ್ಪ್ಲೇನ್ ಮಾಡ್ದ ಅಂತಂದ್ರೆ, ಒಂದು ಫಸ್ಟ್ ಗೇಮ್ ತರ ಟ್ರೆಜರ್ ಅಂಟು ಒಂದಷ್ಟು ಕ್ಲೂಗಳಿರುತ್ತೆ. ನಾವು ಆ ಕ್ಲೂಗಳನ್ನ ಫೈಂಡ್ ಮಾಡಿ ಮತ್ತೆ ಒಂದು ಕ್ಲೂ ಇನ್ನೊಂದು ಕ್ಲೂಗೆ ಲೀಡ್ ಆಗುತ್ತೆ. ಅದೇ ತರ ನಾವೇನಾದ್ರೂ ಕ್ಲೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ದರ್ಶನ್ ಡ್ಯಾನ್ಸ್ ಅಥವಾ ಏನಾದ್ರು ಮಾಡ್ಬೇಕಂತ ಫಸ್ಟ್ ಅವರು ನಮಗೆ ಕೊಟ್ಟಿದ್ದು ಒಂದು ಪಜಲ್ಲು. ನಾನು ಆಲ್ರೆಡಿ ಓದಿದೆ ನೋಡಿ, ಆ ಪಜಲ್ಗೆ ಆನ್ಸರ್ ಗೊತ್ತಾಗ್ಲಿಲ್ಲ ಅಂತ ಹೇಳಿ ದರ್ಶನ್ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ದರ್ಶನ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ರು, ಇಲ್ಲ ಅಷ್ಟು ಸಾಕಾಗಲ್ಲ, ಜಾಸ್ತಿ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿ. ಸೊ ದರ್ಶನ್ ತುಂಬಾ ಒಳ್ಳೆ ಡ್ಯಾನ್ಸರ್, ಅವರು ಎಲ್ಲ ಯಾವ್ಯಾವ ಟ್ರೆಂಡಿಂಗ್ ಸಾಂಗ್ ಗಳು ಬರುತ್ತೆ ಎಲ್ಲದಕ್ಕೂ ಮನೇಲಿ ಮಾತ್ರ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ಈ ರೀಲ್ಸ್ ಅಲ್ಲಿ ಅದು ಒಂದು ಶಾರ್ಟ್ ಬರುತ್ತೆ ಗೊತ್ತಾ, ಅದಷ್ಟಕ್ಕೆ ಮಾತ್ರ ಮಾಡ್ತಾ ಇದ್ರು, ಅದನ್ನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ನಿಮ್ಗೆ ಏನ್ ಅನ್ಸ್ತು ಅಂತ ನೋಡಿ ನೀವು ಕಮೆಂಟ್ ಅಲ್ಲಿ ನನಗೆ ತಪ್ಪದೆ ತಿಳಿಸಿ. ಇದೇ ನಿಂತಿ ಕೀದೆಯಲ್ಲ. ಸೊ ಫಸ್ಟ್ ಪಜಲ್ಗೆ ಆನ್ಸರ್ ಸಿಕ್ತು, ಅದು ಕೀಬೋರ್ಡ್ ಕೆಳಗಡೆ ಇದೆ ಅಂತ ಹೇಳಿ. ಸೊ ಇವಾಗ ಅದನ್ನು ತೊಗೊಂಬರ್ಲಿಕ್ಕೆ ದರ್ಶನ್ ಹೋಗ್ತಿದ್ದಾರೆ. ಸೊ ಇವತ್ತಂತೂ ಫುಲ್ ಓಡಾಟ ದರ್ಶನಿಗೆ, ನಾನು ಕೆಳಗಡೆನೇ ಇದ್ದೆ. ಅವರು ಪ್ರತಿ ಸಲ ಒಂದು ಕ್ಲೂ ಗೊತ್ತಾಗಿದ ತಕ್ಷಣ ಹೋಗಿ ಬೇರೆ ಬೇರೆ ಕಡೆ ಎಲ್ಲಿಟ್ಟಿದೆ ಅಲ್ಲಿಂದ ಎತ್ಕೊಂಡು ನೆಕ್ಸ್ಟ್ ಕ್ಲೂಗೆ ಅಲ್ಲಿ ಸಿಗುತ್ತೆ ನಮಗೆ. ಎಷ್ಟು ಕೀಬೋರ್ಡ್ ಇದಾವೆ ನೋಡು ಮನೆಯಲ್ಲಿ. Come on, time boys. What is dark? You know it. ಇಲ್ಲಿ ನಮಗೆ ಒಂದು ಸೆಕೆಂಡ್ ಪಜಲ್ ಬಂದಿದೆ, ಅದು ಕೋಲ್ಡ್ ಮತ್ತೆ ಡಾರ್ಕ್ ಆಗಿರುತ್ತೆ. ಅಲ್ಲಿ ನೀವು ಐಟಮ್ಸ್ ಗಳನ್ನ ಸ್ಟೋರ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ಅಲ್ಲಿ ನಮಗೆ ಆ ಟೈಮಲ್ಲಿ ಎಕ್ಸೈಟ್ಮೆಂಟ್ ಏನೋ ತಲೆ ಹೊಳಿತಾನೆ ಇರಲಿಲ್ಲ, ಗೆಸ್ ಮಾಡಿ ಏನಿರ್ಬೋದು ಅಂತ ಹೇಳಿ. ಸೊ ಈಗ ವಿಡಿಯೋ ಕ್ಲಿಪ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. Okay, we will, should we give the cue? Without dance, we'll give this time. Next you time. Store things there. Store room. Hey, no, snack store. What is below? Where you store? Where you store?
floor. Floor. No, don't tell the word. Kaboda. ಯಾ ನಿಮ್ ಮನೇಲಿ ಇದ್ದೀರಾ? ಅಯ್ಯೋ ಶೂರ್ ಹಾಕ. ಎಸ್ 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 ಇವಾಗ ಎರಡನೇ ಕ್ಲೂ ಬೇಸ್ಮೆಂಟ್ ಅಲ್ಲಿ ಇತ್ತು. ಸೊ ಬೇಸ್ಮೆಂಟ್ ಸಿಕ್ತು. ಇದೇ ತರ ಆಕ್ಚುಲಿ ಅವರು 9 ಕಡೆ ಇಟ್ರು. ಈವನ್ ನಮ್ಮ ಮನೆ ಹತ್ರದಲ್ಲಿ ಇರೋ ಬಸ್ ಸ್ಟಾಪ್ ಅಲ್ಲಿ ಕೂಡ ಇಟ್ಟಿದ್ರು. ಸೊ ಎಲ್ಲಾನು ರೆಕಾರ್ಡ್ ಮಾಡ್ಕೊಳಿಕ್ ಆಗ್ಲಿಲ್ಲ. ಇದು ಎರಡೇ ಕ್ಲಿಪ್ಸ್ ನಾನು ರೆಕಾರ್ಡ್ ಮಾಡ್ಕೊಳಿಕ್ಕಾಗಿರೋದು. ಇನ್ ಮಿಕ್ಕಿದ್ದೆಲ್ಲಾದ್ರದನ್ನು ದರ್ಶನ್ ಹೋಗಿ ಹುಡ್ಕೊಂಡು ಬಂದ್ರು. ಇದೇ ತರ 9 ಕ್ಲೂಗಳನ್ನ ಹುಡ್ಕೊಂಡು ಬಂದ್ರು. ಜರ್ಮನಿಯಲ್ಲಿ ಬೇಬಿ ಜೆಂಡರ್ ರಿವೀಲ್ ಮಾಡೋದು ಲೀಗಲ್. ಅದು 5 ಮಂತ್ ಅಲ್ಟ್ರಾಸೌಂಡ್ಗಿಂತ ಮುಂಚೆನೇ ನಮಗೆ ಹೇಳ್ತಾರೆ. ಸೊ ನಾವು ಈ ಸಲ ಒಂದು ಎನ್ವಲಪ್ ಅಲ್ಲಿ ತಗೊಂಡು ಬಂದು ನಾವು ಇಲ್ಲಿ ಸೆಪರೇಟ್ ಆಗಿ ಜೆಂಡರ್ ರಿವೀಲ್ ಪಾರ್ಟಿ ಮಾಡ್ತಾ ಇದ್ದೀವಿ. ಎಷ್ಟು ಫನ್ ಇತ್ತಂತಂದ್ರೆ ನಾನಂತೂ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ. ದರ್ಶನ್ ಅಂತೂ ಅಷ್ಟು ಗೊಳಗಿಕೊಂಡಿದ್ವಿ. ಪ್ರತಿ ಒಂದು ಕ್ಲೂ ಬೇಕು ಅಂತಂದಾಗ್ಲೂ ಡ್ಯಾನ್ಸ್ ಮಾಡಿಸಿದ್ದಾರೆ, ಹಾಡು ಹೇಳ್ಸಿದ್ದಾರೆ ಅವ್ರ ಹತ್ರ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲಿಪ್ಗಳು ಸ್ವಲ್ಪ ಸ್ವಲ್ಪ ಅಟ್ಯಾಚ್ ಮಾಡಿದ್ದೀನಿ ನಾನು, ಒಂದಷ್ಟು ರೆಕಾರ್ಡ್ ಮಾಡ್ಕೊಳಿಕ್ ಆಗಿಲ್ಲ. ಇಲ್ಲಿ ಇವಾಗ ನೆಕ್ಸ್ಟ್ ಯಾವ್ದನ್ನ ಡ್ಯಾನ್ಸ್ ಮಾಡ್ಸೋಣ ಅಂತ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ರು. ಸೊ ನಾನು ಒಂದಷ್ಟು ಐಡಿಯಾಸ್ ಕೊಡ್ತಾ ಇದ್ದೆ. ನನಗೆ ಗೊತ್ತಿತ್ತಲ್ಲ ಇವರು ದರ್ಶನ್. ದರ್ಶನ್ ಇಸ್ ಆಕ್ಚುಲಿ ಡಾನ್ಸರ್. ಹಿ ಡಸ್ ನಾಟ್. ಇನ್ನೊಂದ್ಸಲ ಅವ್ರ ಹತ್ರ ಮಾಡ್ಸೋಣ ಅಂತ ಹೇಳಿ ಏನ್ ಮಾಡ್ತಾ ಇದ್ರು ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಇನ್ನೊಂದ್ಸಲ ಮಾಡು ಮಾಡು ಅಂತ ಹೇಳಿ ಎರಡೆರಡು ಸಲ ಮಾಡಿಸ್ತಾ ಇದ್ರು ದರ್ಶನ್ ಹತ್ರ. You still have It might be a girl. Hey kanate sumne ende 1 2 3. Both of you together. Wherever I want to. So should it one should remove this. It's a boy. Nice, congratulations. Hey, but you put, they should know that you were in the other team. ಸೊ ನೋಡಿದ್ರಲ್ಲ, ನಮಗೆ ಆಗ್ತಿರೋದು ಗಂಡು ಮಗು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಮಗು ಮೊದಲನೇ ಮಗು ಆಗೋದ್ರಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಮಗೆ. ಆ್ಯಕ್ಚುಲಿ ಇದು ಬೇಬೀಸ್ ಫಸ್ಟ್ ಗಿಫ್ಟ್. ಐ ಲೈಕ್ ನಾನು ಇನ್ನ ಶಾಪಿಂಗ್ ಮಾಡೋಕ್ಕೆ ಶುರುನೇ ಮಾಡಿಲ್ಲ. ಬಿಕಾಸ್ ಐ ವಾಂಟೆಡ್ ಟು ನೋ ಯಾವ್ದು ಬೇಬಿ ಅಂತ. ದೆನ್ ಐ ವಿಲ್ ಸ್ಟಾರ್ಟ್ ಅಂತ. ವಿ ಡಿಡ್ಂಟ್ ನೋ ಸೋ ವಿ ಗಾಟ್ ನ್ಯೂಟ್ರಲ್. I can guess it is a blanket. Because it is so soft, I can already feel. Nice and warm. Yeah. Newborn blanket. The winter when the baby is born. Oh, nice. Okay, sorry. Oh, see this? Ayyoo! It's so cute already! Oh my god! Open. You can use till 6 months, 7 months. Nice. I think I'll cry. Oh my god, nice. Thank you! Don't cry. Nice, thank you.
So this we can... You can open and there is one zip at the bottom. Okay. To keep the baby. Okay. So it'll be like a pouch. Okay. So the baby will be here and we can hold. Yeah. Okay. Nice. Thank you. It's very nice. I like the color also. So it has... See, it is exactly matching my dress. Yeah. Mm. Pink. Blue. Green. Green. Every color is there. Yeah. Yeah. Nice. So nice. They go with any... Yes. Can you have nice.